ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನಾ ಗೌಡ. ಇವತ್ತು ನಮ್ಮ ಜೊತೆಗಿರುವ ಅತಿಥಿ, ಶೀ ಈಸ್ ಅನ್ ಆಕ್ಟ್ರೆಸ್, ಡೈರೆಕ್ಟರ್, ಹಾಗೆ ವೆಸ್ಟರ್ನ್ ಡಾನ್ಸರ್ ಕೂಡ ಹೌದು. ಶೀ ಈಸ್ ನಾನ್ ಅದರ್ ದೆನ್ ದ ಗಾರ್ಜಿಯಸ್ ಗರ್ಲ್ ಸಿಂಧು ರಾಜವೀರ್. ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಿಂಧು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸಿಂಧು ಅವರೇ? ಚೆನ್ನಾಗಿದ್ದೀನಿ. ಹೇಗೆ ನಡೀತಿದೆ ನಿಮ್ಮ ಲೈಫು? ಚೆನ್ನಾಗಿ ನಡೀತಿದೆ. ಓಕೆ ಸಿಂಧು ಅವರೇ, ನಿಮ್ಮ ಇಂಟ್ರೊಡಕ್ಷನ್ನ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಳ್ಳಿ. ನಾನು ಬಂದುಬಿಟ್ಟು ಆ್ಯಕ್ಟರ್ ಹೌದು, ಮತ್ತು ಡೈರೆಕ್ಟ್ರು ಹೌದು, ಕೊರಿಯೋಗ್ರಾಫರ್ ಹೌದು, ವೆಸ್ಟರ್ನ್ ಕೊರಿಯೋಗ್ರಾಫರ್. ಓಕೆ ಸಿಂಧು ಅವರೇ, ನೀವು ಹೇಳಿದರೆ ವೆಸ್ಟರ್ನ್ ಕೊರಿಯೋಗ್ರಾಫರ್ ಅಂತ, ಸೊ ಎಷ್ಟು ಡ್ಯಾನ್ಸಸ್ಗೆ ನೀವು ಕೊರಿಯೋಗ್ರಫಿ ಮಾಡಿದ್ದೀರಾ? ತುಂಬ ಕೊರಿಯೋಗ್ರಫಿ ಮಾಡಿದ್ದೀನಿ, ಲೆಕ್ಕ ಇಲ್ಲ ಆ್ಯಕ್ಚುಲಿ. ಅಂದರೆ ನಾನು ಚೈಲ್ಡ್ಹುಡ್ಡಿಂದನೂ ಏಯ್ತ್ ಸ್ಟ್ಯಾಂಡರ್ಡಿಂದನೂ ಡ್ಯಾನ್ಸ್ ಫೀಲ್ಡಲ್ಲೇ ನಾನು ಬೆಳೆದವಳು, ಕಲ್ತ್ಕೊಂಡು, ಹಾಗಾಗಿ ಲೆಕ್ಕ ಗೊತ್ತಿಲ್ಲ. ಓಕೆ, ನೀವು ಚೈಲ್ಡ್ಹುಡ್ಡಿಂದನೂ ಡ್ಯಾನ್ಸಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ, ಸೊ ನಿಮ್ಮದು ಬಾಲ್ಯದ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಬಾಲ್ಯ ಹುಟ್ಟಿದ್ದು ಎಲ್ಲಿ, ನೀವು ನಿಮ್ಮ ಸ್ಕೂಲೆಲ್ಲ ಎಲ್ಲಿ ಮಾಡಿದ್ರಿ? ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬಂದುಬಿಟ್ಟು ದಾವಣಗೆರೆ, ಬಾಲಾಜಿನಗರ, ಅಲ್ಲಿ ಹುಟ್ಟಿರೋದು. ಓಕೆ, ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ಅಲ್ಲೇ ಇದ್ವಿ, ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಓಕೆ, ಅಲ್ಲಿಂದ ಲೈಕ್ ಕುಮಾರಸ್ವಾಮಿ ಸ್ಕೂಲ್ ಅಂತ ಇದೆ ಬೆಂಗಳೂರಲ್ಲಿ, ಓಕೆ, ಅಲ್ಲಿ ನಾನು ಓದಿದ್ದು. ನೆಕ್ಸ್ಟ್ ಎಜುಕೇಶನ್ ನೀವು ಅಲ್ಲಿ ಮಾಡಿರೋದು? ಥರ್ಡ್ ಸ್ಟ್ಯಾಂಡರ್ಡ್ ಆದಮೇಲೆ? ಥರ್ಡ್ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಅಲ್ಲೇ ಮಾಡಿರೋದು. ಓಕೆ, ಆಮೇಲೆ ಬಿ ಕಾಮ್ ಮಾಡಿರೋದು. ಆಮೇಲೆ ಬಿ ಕಾಮ್ ಕೂಡ ನೀವು ಬ್ಯಾಂಗ್ಳೂರಲ್ಲೇ ಮಾಡಿದ್ದು? ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಓಕೆ, ವಸವಿ ಕಾಲೇಜ್. ಓಕೆ ಓಕೆ, ಆಮೇಲೆ ನೀವು ಈ ಫೀಲ್ಡ್ಗೆ ಎಂಟರ್ ಆಗಿರೋದು? ಈ ಫೀಲ್ಡಿಗೆ ಬಂದುಬಿಟ್ಟು ಏಯ್ತ್ ಸ್ಟ್ಯಾಂಡರ್ಡ್ ಇಂದನೇ. ಓಕೆ, ಏಯ್ತ್ ಸ್ಟ್ಯಾಂಡರ್ಡ್ ಇಂದನೇ ನೀವು ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದ್ದೀರಾ? ಹಾಂ, ಆರ್ಟಿಸ್ಟ್ ಆಗಿ ಅಲ್ಲ, ಡ್ಯಾನ್ಸಿಗೆ ಬಂದುಬಿಟ್ಟು. ಓಕೆ, ಅಂದರೆ ನೀವು ಏಯ್ತ್ ಸ್ಟ್ಯಾಂಡರ್ಡ್ ಇಂದ ನಿಮ್ಮದು ವೆಸ್ಟರ್ನ್ ಡ್ಯಾನ್ಸ್ ಫೀಲ್ಡ್ಗೆ ನೀವು ಎಂಟ್ರಿ ಕೊಟ್ಟಿರೋದು? ಹೌದು. ಸೊ ನೀವು ಡ್ಯಾನ್ಸ್ ಮಾಡಬೇಕು ಅಂತ ನಿಮಗೆ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತಾ, ಅಥವಾ ಹೇಗೆ, ಅಥವಾ ಮೂವಿ ನೋಡಿಬಿಟ್ಟು ಅದರಲ್ಲಿ ಬರೋ ಡ್ಯಾನ್ಸಸ್ ನೋಡಿ ಇಲ್ಲ ನಾನು ಡ್ಯಾನ್ಸರ್ ಆಗಬೇಕಂತ ಅನ್ನಿಸ್ತಾ? ಆ್ಯಕ್ಚುಲಿ ಹೌದು, ಫಸ್ಟ್ ಮೂವಿಗಳು ನೋಡ್ತಿದ್ದೆ, ಮತ್ತು ರಿಯಾಲಿಟಿ ಶೋಸ್ ಎಲ್ಲ ನೋಡ್ತಿದ್ದೆ. ಅವುಗಳು ನೋಡಿಬಿಟ್ಟು ನನಗೆ ನಾನು ಯಾಕೆ ಮಾಡಬಾರ್ದು ಅಂತ ಅನಿಸ್ತಿತ್ತು. ಆಗ ನಮ್ಮ ಮಮ್ಮಿಗೆ ಹೇಳಿ ನಾನು ಕಲಿಬೇಕು ಅಂತ 3 ಡೇಸ್ ಆ್ಯಕ್ಚುಲಿ ಉಪವಾಸ ಇದ್ದೆ. 3 ಡೇಸ್ ಉಪವಾಸ ಇದ್ದುಬಿಟ್ಟು ಹೋಗಲೇಬೇಕು ಅನ್ನೋ ಕಾರಣಕ್ಕೆ, ಆಮೇಲೆ ಮಮ್ಮಿ ಪಪ್ಪ ಎಲ್ಲ ಹೇಳಿ ಇವಳು ಹಿಂಗೆ ಉಪವಾಸ ಇದ್ದಾಳೆ ಅನ್ನೋ ಕಾರಣಕ್ಕೆ ಕರ್ಕೊಂಡೋಗಿ ಜಾಯಿನ್ ಮಾಡಿದ್ರು. ಓಕೆ, ನೀವು ಉಪವಾಸ ಇದ್ರಿ 3 ಡೇಸ್, ಅವಾಗ ಹೇಗೆ ಅನಿಸ್ತು ನಿಮಗೆ, ಊಟ ಮಾಡಬೇಕು ಅಂತ ಅನಿಸ್ತಿರ್ಲಿಲ್ಲ? ಇಲ್ಲ, ಊಟ ಬೇಡ, ನಾನು ಕಲಿಬೇಕು. ಅಂದರೆ ಸ್ಕೂಲ್ಗಳಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡೋರು, ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಆದರೆ ಮಾಡಕ್ಕೆ ಬರ್ತಿದ್ದಿಲ್ಲ. ಓಕೆ, ನನ್ನೇ ಒಂದು ಕಡೆ ಸೈಡಿಗೆ ಮಾಡೋದು, ಕೊನೆಗೆ ಹಾಕೋದು, ಆ ರೀತಿ ಎಲ್ಲ ಮಾಡ್ತಿದ್ರು. ಓಕೆ, ಅದಕ್ಕೆ ನಾನೇ ಕಲಿಬಾರ್ದು. ಅವಾಗ ನಿಮಗೆ ತುಂಬ ಒಂಥರ ಬೇಜಾರಾಗ್ತಿತ್ತು, ಯಾಕೆ ನನ್ನನ್ನು ಫಸ್ಟಿಗೆ ನಿಲ್ಲಿಸ್ತಾ ಇಲ್ಲ? ಹೌದು. ಓಕೆ, ಸೊ ಇದರಿಂದ ನೀವು ನಾನು ಕಲಿಬೇಕು ಅಂತ ಅನ್ಕೊಂಡ್ರಿ? ಕಲಿಯಲೇಬೇಕು ಅಂತ ಇತ್ತು. ಇತ್ತು, ಓಕೆ. ಆದರೆ ಟೀಚರ್ ಆಗಬೇಕು, ಕೊರಿಯೋಗ್ರಾಫರ್ ಆಗಬೇಕಂತ ಅನ್ಕೊಂಡಿದ್ದೆ. ಓಕೆ ಓಕೆ, ಹಾಂ ಹಾಂ. ಸೊ ನೀವು ಆಮೇಲೆ ಡ್ಯಾನ್ಸ್ ಕಲ್ತ್ಬಿಟ್ಟು ಇವಾಗ ಎಲ್ಲ ಕೊರಿಯೋಗ್ರಫಿ ಮಾಡ್ತಾ ಇದ್ದೀರಾ? ಹೌದು. ಸೊ ಸುಮಾರು ತುಂಬ ಡ್ಯಾನ್ಸಸ್ಗೆ ನೀವು ಕೊರಿಯೋಗ್ರಫಿ ಮಾಡಿದ್ದೀರಾ? ಹೌದು. ಸ್ಟೇಜ್ ಪ್ರೋಗ್ರಾಮ್ಸ್ ಕೂಡ ಕೊಟ್ಟಿದ್ದೀರಾ ನೀವು? ಹೇಗೆ? ಹಾಂ, ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೀರಾ. ಎಷ್ಟು ಕೊಟ್ಟಿದ್ದೀರಾ ಸ್ಟೇಜ್ ಪ್ರೋಗ್ರಾಮ್ ಸುಮಾರು ಇಲ್ಲಿ ತನಕ? ಇಲ್ಲಿ ತನಕ 500,000 ಐ ಥಿಂಕ್ ಆಗಿರ್ಬೋದು. ಓಕೆ, ಸೊ ನಿಮ್ಮದೇ ಒಂದು ಇನ್ಸ್ಟಿಟ್ಯೂಟ್ ಇದೆಯಾ, ಸೊ ದ್ಯಾಟ್ ಮಕ್ಕಳು ಬಂದುಬಿಟ್ಟು ಡ್ಯಾನ್ಸ್ ಕಲಿಬೋದು ಆ ಥರ ಏನಾದರೂ? ಆ್ಯಕ್ಚುಲಿ ನಮ್ದಿಲ್ಲ, ನಮ್ಮ ಮ್ಯಾಮ್ದಿದೆ, ಅಲ್ಲಿ ಹೋಗ್ಬಿಟ್ಟು ನಾನು ಕೊರಿಯೋಗ್ರಫಿ ಮಾಡಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ. ಓಕೆ, ಅಲ್ಲೇ ಹೋಗ್ಬಿಟ್ಟು ನೀವು ಕೊರಿಯೋಗ್ರಫಿ ಮಾಡಿಬಿಟ್ಟು ಹೇಳ್ಕೊಡ್ತೀರಾ? ಹೌದು. ಓಕೆ, ಸೊ ನೀವು ಇವಾಗ ಆ್ಯಕ್ಟರು, ಡೈರೆಕ್ಟರು ಹಾಗೂ ಡ್ಯಾನ್ಸರ್, ಸೊ ಈ ಮೂರು ಹೇಗೆ, ಫಸ್ಟ್ ಆ್ಯಕ್ಟಿಂಗಿಂದ ಡೈರೆಕ್ಷನ್ ಆಯಿತಾ, ಅಥವಾ ಆ್ಯಕ್ಟಿಂಗಿಂದ ಡ್ಯಾನ್ಸ್ ಆಗಿ ಆಮೇಲೆ ಡೈರೆಕ್ಟರ್ ಆಯಿತಾ, ಸೊ ಯಾವ ಥರ ಜರ್ನಿ ಹೇಗಿತ್ತು ನಿಮ್ಮದು? ಡ್ಯಾನ್ಸಿಂದ ಆ್ಯಕ್ಟಿಂಗು, ಆ್ಯಕ್ಟಿಂಗಿಂದ ಡೈರೆಕ್ಷನ್ ಬಂದಿರೋದು. ಓಕೆ, ಸೊ ಈ ಮೂರಲ್ಲಿ ನಿಮಗೆ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಜಾಸ್ತಿ ಇರೋದು ಇವಾಗ? ಇವಾಗಿರೋದು ಆ್ಯಕ್ಟಿಂಗ್ ಮೇಲೆ. ಇವಾಗಿರೋದು ಆ್ಯಕ್ಟಿಂಗ್ ಮೇಲೆ. ಓಕೆ, ಸೊ ಇವಾಗ ನೆಕ್ಸ್ಟ್ ನಿಮ್ಮದು ಫ್ಯೂಚರಲ್ಲಿ ಒಂದು ಮೂವಿನ ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಸೊ ಯಾವ ಥರ ಕ್ಯಾರೆಕ್ಟರ್ನ ನೀವು ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಟ್ರೆಡಿಷ್ನಲ್ ಕ್ಯಾರೆಕ್ಟರ್ಗಳು ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಓಕೆ, ಯಾಕೆ ಟ್ರೆಡಿಷ್ನಲ್ ಕ್ಯಾರೆಕ್ಟರ್ ಅಂದರೆ ಇಷ್ಟ? ಒಂಥರ ಚೆನ್ನಾಗಿರುತ್ತೆ, ಟ್ರೆಡಿಷನ್ ಮಾಡೋದು, ವಿಲೇಜ್ ರೋಲು, ಲಂಗ ದಾವಣಿ ಹಾಕ್ಕೊಳ್ಳೋದು ಇಷ್ಟ ಆಗುತ್ತೆ ಐ ಥಿಂಕ್. ಟ್ರೆಡಿಷ್ನಲಲ್ಲಿ ಬಂದುಬಿಟ್ಟು ಸ್ಯಾರಿ, ಜುವೆಲ್ಸ್ ಹಾಕ್ಕೊಳ್ಳೋದು ನನಗೆ ಭಾಳ ಇಷ್ಟ. ಓಕೆ, ಅಂದರೆ ನೀವು ಸಾರಿ ಸುಡೋಕ್ಕೆ ತುಂಬ ಇಷ್ಟಪಡ್ತೀರಾ? ಹೌದು, ಟ್ರೆಡಿಷ್ನಲ್ ಆಗಿ ಇರೋಕ್ಕೆ. ಫೈನ್, ಇವಾಗ ನೀವು ಒಂದು ಮೂವಿನ ಡೈರೆಕ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಸೊ ಯಾವ ಥರ ಮೂವಿ ಡೈರೆಕ್ಟ್ ಮಾಡಬೇಕು ಅಂತ ಇದ್ದೀರಾ? ಆಮೇಲೆ ಅಲ್ಲಿ ಯಾವ ಥರ ಕೋ ಆ್ಯಕ್ಟರ್ಸ್ನ ನೀವು ಹಾಕೋಬೇಕು ಅಂತ ಇದ್ದೀರಾ? ನನಗೆ ಬಂದ್ಬಿಟ್ಟು KGF ಮೂವಿ ಇದೆಯಲ್ಲ. ಓಕೆ, ಆ ಥರ ಇಷ್ಟ. ಓಕೆ, ಅಂದರೆ ಅದೇ ಹೇಳಿದ್ನಲ್ಲ, ಪ್ರೊಡ್ಯೂಸರ್ಸ್ ಸಿಗಬೇಕು,
ಸಿಕ್ಕರೆ ಒಳ್ಳೆ ಮೂವಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ, ಬಿಗ್ ಮೂವಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಎಲ್ಲ ಜನರಿಗೆ ಅದು ರೀಚ್ ಆಗ್ಬೇಕು, ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಅಂದ್ರೆ ನೋಡಿದ್ರೆ ಇಷ್ಟ ಆಗ್ಬೇಕು, ಒಂಥರ ಕಾನ್ಸೆಪ್ಟ್ ಹೊಸದಾಗಿರ್ಬೇಕು. ಓಕೆ, ನ್ಯೂ ಕಾನ್ಸೆಪ್ಟ್ ಆತರ ಮಾಡ್ಬೇಕು ಅಂತ. ಸೊ ನೀವು ಅದರಲ್ಲಿ ಆಕ್ಟ್ ಮಾಡ್ಬೇಕಂತ ಇದ್ದೀರಾ? ನೀವೇ ಡೈರೆಕ್ಟ್ ಮಾಡೋ ಮೂವಿಲಿ ಆಕ್ಟಿಂಗ್ ಮಾಡ್ತೀನಿ, ಬೇರೆಯವ್ರು ಇರ್ತಾರೆ, ಅದರಲ್ಲಿ ನಾವು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡ್ತೀವಿ. ಕ್ಯಾರೆಕ್ಟರ್ ಮಾಡ್ತೀರಾ? ಸೊ ನಿಮ್ದು ಈ ಫೀಲ್ಡ್ಗೆ ನಿಮ್ದು ಫ್ಯಾಮಿಲಿ ಅವರು ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ತುಂಬಾ ಸಪೋರ್ಟ್ ಮಾಡ್ತಾರೆ, ಅಮ್ಮ ಅಣ್ಣ ಅವರಿಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲೇ ಇರಲಿ, ಆಡಿಷನ್ ಇರಲಿ ಅಥವಾ ಏನಾದರೂ ಶೂಟಿಂಗ್ ಇದ್ರೆ, ನೈಟ್ ಇದ್ರೂ ಶೂಟಿಂಗು ಅಣ್ಣ ನನ್ನ ಜೊತೆಗಿರ್ತಾನೆ, ಬಂದು ಬಿಟ್ಟು ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ. ತುಂಬಾ ಸಪೋರ್ಟ್ ಮಾಡ್ತಾರೆ ಅಮ್ಮ ಅಣ್ಣ, ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ಸಪೋರ್ಟ್ ಇದೆ. ಸೊ ನಿಮ್ಗೆ ಏನು ಭಯ ಇಲ್ಲ, ಏನು ತುಂಬಾ ಖುಷಿಯಾಗಿದ್ದೀರಾ. ಸೊ ನೀವು ಬೆಳಿಗ್ಗೆಯಿಂದ ಈವಿನಿಂಗ್ ತನಕ ಹೇಗಿದೆ ನಿಮ್ದು ರೂಟೀನ್? ಬೆಳಿಗ್ಗೆ ಎದ್ಬಿಟ್ಟು ಏನು ಮಾಡ್ತೀರಾ, ಆಮೇಲೆ ಹೇಗೆ ನಿಮ್ದು ರೂಟೀನ್? ಬೆಳಗ್ಗೆ ಎದ್ದೊಳ್ತೀನಿ, ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತೀನಿ. ಓಕೆ, ಸ್ವಲ್ಪ ಫಿಟ್ ಆಗಿರ್ಬೇಕು. ಆಕ್ಚುಲಿ ಜಿಮ್ನಾಸ್ಟಿಕ್ ಕಲ್ತಿದ್ದೀನಿ ನಾನು. ಓ ಹೌದಾ, ಯಾವಾಗಿಂದ ಜಿಮ್ನಾಸ್ಟಿಕ್ ನೀವು ಕಲಿಯೋಕೆ ಸ್ಟಾರ್ಟ್ ಮಾಡಿದ್ರಿ? 3-4 years ಆಯ್ತು, ಇವಾಗ ಜಸ್ಟ್ ಬಿಟ್ಟಿದ್ದೀನಿ. ಓಕೆ, ಇವಾಗ ಬಿಟ್ಟಿದ್ದೀರಾ, ಟೈಮ್ ಸಿಗ್ತಾ ಇಲ್ವಾ ಹೇಗೆ? ಟೈಮ್ ಸಿಗ್ತಾರ? ಓಕೆ, ತುಂಬಾ ಇದರಲ್ಲಿ ಬ್ಯುಸಿ ಶೆಡ್ಯೂಲ್. ಓಕೆ, ಟೈಮ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ, ಮನೇಲೇ ಮಾಡ್ತಾ ಇರ್ತೀನಿ. ಓಕೆ ಓಕೆ, ಅವಾಗ ಮಾಡ್ತಾ ಇರ್ತೀನಿ, ಮಾಡಲೇಬೇಕು. ಅದೊಂಥರ ಇದಾಗ್ಬಿಟ್ಟಿದೆ, ಟೈಮ್ ಟೇಬಲ್ ತರ ಮಾಡ್ಲೇಬೇಕು. ನಾನ್ ಮಾಡ್ಲಿಲ್ಲ, ನನ್ನ ಬಾಡಿ ಕೇಳುತ್ತೆ ಮಾಡ್ಬೇಕು. ಅಂದ್ರೆ ಯಾವಾಗ ಮಾಡ್ತೀರಾ ನೀವು, ಬೆಳಿಗ್ಗೆ ಮಾಡ್ತೀರಾ ಅಲ್ಲ ಈವಿನಿಂಗ್ ಟೈಮ್ ಅಲ್ಲಿ ಮಾಡ್ತೀರಾ? ಬೆಳಿಗ್ಗೆ ಇಲ್ಲ ಅಂದ್ರೆ ಈವ್ನಿಂಗು. ಅಕಸ್ಮಾತ್ ಟೈಮ್ ಸಿಗ್ಲಿಲ್ಲ ಅಂದ್ರೆ ಮಧ್ಯಾಹ್ನ ಅಕಸ್ಮಾತ್ ಆಗಿ ಫುಡ್ ತಿನ್ನೋಕಿಂತ ಮುಂಚೆ ಮಾಡೇ ಮಾಡ್ತೀನಿ, ಆತರ ಮಾಡ್ತೀನಿ. ಸೊ ಜಿಮ್ನಾಸ್ಟಿಕ್ ಮಾಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ ರೂಟೀನ್ ಅಲ್ಲಿ? ಬುಕ್ ಗಳು ಓದ್ತೀನಿ. ಓಕೆ, ಅದ್ ಬಿಟ್ರೆ ಮಾಮೂಲಿ ಶೂಟಿಂಗ್ ಯಾವ್ದಾದ್ರು ಇದ್ರೆ ಹೋಗ್ತೀನಿ. ಓಕೆ, ಆಮೇಲೆ ಇವಾಗ ಪ್ರಾವಿಷನ್ ಸ್ಟೋರ್ ಆಗಿದೆ ನಮ್ದು, ಅಲ್ಲಿ ಹೋಗ್ತೀನಿ. ಅದ್ ಬಿಟ್ರೆ ಎಷ್ಟು ಬುಕ್ಗಳನ್ನ ಓದಿದಿರಾ ಇಲ್ಲಿ ತನಕ? ನಾರ್ಮಲ್, ನಾ ಅಂದ್ರೆ ಇದೇ ತರ ಬುಕ್ಗಳು ಓದ್ಬೇಕು ಅಂತ ಆತರ ಇಲ್ಲ. ಯಾವ್ದೇ ನಾವೆಲ್ಸ್ ಎಲ್ಲ ಓದ್ತೀರಾ ನೀವು? ಆ ರೀತಿ ಅಲ್ಲ, ಯಾವ್ದಾರು ಮನೇಲಿ ಯಾವ್ದಿರುತ್ತೆ ಅದು ಅದನ್ನೇ ಓದ್ಲೇಬೇಕು ಅಂತ ನಾನು ಅಂದ್ರೆ ಇಟ್ಕೊಂಡಿಲ್ಲ. ಓಕೆ, ಯಾವ್ದಾದ್ರು ಮನೇಲಿ ಇದ್ರೆ ಅಂದ್ರೆ ನಮ್ ಚಿಕ್ಕಮ್ಮ ಅವ್ರ ಮಕ್ಕಳಿದಾರಲ್ಲ, ಅವ್ರ ಬುಕ್ಗಳು ಓದ್ತಾ ಇರ್ತೀನಿ. ಅವ್ರು ಯಾವ್ದಾದ್ರು ಇದ್ ಮಾಡ್ತಿದ್ರೆ ಹೇಳ್ಕೊಡೋದು ಅವರಿಗೆ, ಆತರ ಮಾಡ್ತೀನಿ, ಆತರ ಎಲ್ಲ ಮಾಡ್ತೀನಿ. ಓಕೆ, ಸೊ ನೀವು ಡೈರೆಕ್ಟರ್, ಸೊ ಇಲ್ಲಿ ತನಕ ಯಾವ ತರ ಮೂವಿನ ನೀವು ಡೈರೆಕ್ಟ್ ಮಾಡಿದ್ದೀರಾ? ನಾನು ಬಂದ್ಬಿಟ್ಟು ಫ್ರೆಂಡ್ಶಿಪ್ ಬಗ್ಗೆ ಮಾಡಿದ್ದೀವಿ. ಓಕೆ, ಅದು ಬಂದ್ಬಿಟ್ಟು ಸೆಲ್ಫ್ ರೆಸ್ಪೆಕ್ಟು ಅದ್ರ ಬಗ್ಗೆ ಮಾಡಿದ್ದೀನಿ. ಬೆಟ್ಟಿಂಗ್ ಬೇಡ ಶಿವ, ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಆ್ಯಕ್ಚುಲಿ ಜನಗಳು ಮೆಚ್ಕೊಂಡಿದ್ದಾರೆ, ಚೆನ್ನಾಗಿದೆ ಆ ಮೂವಿ. ಓಕೆ, ಇದೆಲ್ಲ ಶಾರ್ಟ್ ಮೂವೀಸ್ ನೀವು ಮಾಡಿರೋದು? ಹೌದು, ಶಾರ್ಟ್. ಫಸ್ಟ್ ಮೂವಿ ನಿಮ್ದು ಫ್ರೆಂಡ್ಸ್ ಅಲ್ವಾ? ಯಾ ಅಲ್ಲ, ಬೆಟ್ಟಿಂಗ್ ಬೇಡ ಶಿವ ಅಂತ ಫಸ್ಟ್ ಮಾಡಿದ್ದು, ಅದಕ್ಕೆ ನಾನು ಡೈರೆಕ್ಷನ್ ಮಾಡಿಲ್ಲ, ಜಸ್ಟ್ ಸಪೋರ್ಟಿಂಗ್ ಮಾಡಿದ್ದು. ಓಕೆ, ಸ್ನೇಹೋತ್ಸವ ಬಂದ್ಬಿಟ್ಟು ನಾನೇ ಡೈರೆಕ್ಷನ್ ಮಾಡಿದ್ದು, ಅಲ್ಲಿಂದ ಫುಲ್ ನಾನೇ ಡೈರೆಕ್ಷನ್. ಸೊ ನಿಮ್ದು ಫಸ್ಟ್ ಮೂವಿ ಡೈರೆಕ್ಟ್ ಮಾಡಿದ್ರೆ ಹೇಗಿತ್ತು ಅವಾಗ ನಿಮ್ಗೆ ಅನುಭವ? ಸ್ವಲ್ಪ ಭಯ ಇತ್ತು. ಓಕೆ, ಆದರೂ ಓಕೆ ಮಾಡಿದ್ವಿ. ಅಂದ್ರೆ ನೈಟ್ 2:00 3:00 ವರೆಗೂ ಶೂಟ್ ಮಾಡಿದ್ವಿ. ಫಸ್ಟ್ ಟೈಮ್ ನಾವೇ ಡೈರೆಕ್ಷನ್ ಮಾಡ್ಬೇಕಾರೆ ತುಂಬಾ ಒಂಥರ, ಆದ್ರೂ ಓಕೆ ಓಕೆ, ಎಲ್ಲ ಸಪೋರ್ಟಿಂಗ್ ಇದ್ರು. ನಮ್ ಬ್ರದರ್ ಇದ್ರು, ಬ್ರದರ್ ಫ್ರೆಂಡ್ ಇದಾರೆ, ಅವರೆಲ್ಲ ಸಪೋರ್ಟಿಂಗ್ ಇದ್ರು. ಅವ್ರಿಗೆಲ್ಲ ಓಕೆ ಅಷ್ಟು ಗೊತ್ತಿಲ್ಲ, ನನ್ಗೆ ಗೊತ್ತಿರೋಷ್ಟು ಗೊತ್ತಿದ್ದಿಲ್ಲ, ಆದ್ರೆ ಎಲ್ಲರೂ ತುಂಬಾ ಸಪೋರ್ಟಿಂಗ್ ಇದ್ರು, ಮಾಡಿದ್ವಿ. ಆಕ್ಚುಲಿ ಶಶಿ ಸರ್ ಅಂತ ಇದ್ದಾರೆ, ಮ್ಯಾನೇಜರ್ ಶಶಿ ಸರ್ ಅಂತ, ಅವ್ರು ಹೇಳಿದ್ರು ನೀವೇ ಟ್ರೈ ಮಾಡಿ ಅಂತ ಹೇಳಿದ್ರು. ಅಂದ್ರೆ ನೀವೇ ಡೈರೆಕ್ಟ್ ಮಾಡಿ, ಡೈರೆಕ್ಟ್ ಮಾಡಿ, ಸುಮ್ನೆ ಏನಕ್ಕೆ ಮಾಡಲ್ಲ, ನಿಮಗೂ ಮಾಡಕ್ಕಾಗುತ್ತೆ ಮಾಡಿ ಅಂತ ಅಂದ್ರು ಫಸ್ಟ್ ಮೂವಿಗೆ ಹೇಳಿದ್ರು. ಓಕೆ, ಆದ್ರೂ ಬೇಡ ಅಂತ ಅಂದ್ವಿ. ಫಸ್ಟ್ ಮೂವಿಗೆ ಮಾಡಿದಾಗ ಅವ್ರು ಡೈರೆಕ್ಟರ್ ಮಾಡಿದ್ರು, ಆದ್ರೆ ಆಲ್ಮೋಸ್ಟ್ ಆಗೆಲ್ಲ ನಾನೇ ಮಾಡಿಬಿಟ್ಟಿದ್ದೆ, ನನಗೆ ಗೊತ್ತಿರೋದ್ರಿಂದ ಮಾಡಿದ್ರು. ಅವರು ಹೊಸಬ್ರು, ಸ್ವಲ್ಪ ಅವ್ರಕ್ಕಿಂತ ನಾನೇ ಫಾಸ್ಟ್ ಆಗಿ ಮಾಡ್ತೀನಿ ಅಂತ ನಂಗೆ ಅನಿಸ್ತು, ನಂಗೆ ಗೊತ್ತಾಗೋಗಿತ್ತು ಎಲ್ಲ. ಅದಕ್ಕೋಸ್ಕರ ನಾನೇ ಸೆಕೆಂಡ್ ಮೂವಿ ಮಾಡೋಣ ಅಂತ ಮಾಡ್ಬಿಟ್ರಿ. ಸೊ ನಿಮ್ಗೆ ಡೈರೆಕ್ಷನ್ ಅಂತ ಯಾಕೆ ಬಂತು, ಡೈರೆಕ್ಟ್ ಮಾಡ್ಬೇಕು ನಾನು ಈ ಮೂವಿನ ಅಂತ? ಅಂದ್ರೆ ನೀವು ಆಕ್ಟರ್, ಸೊ ನೀವು ಆಕ್ಟಿಂಗ್ ಮಾಡ್ಬೋದು, ಸೊ ಡೈರೆಕ್ಟ್ ಕೂಡ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಅಂದ್ರೆ ನನಗೆ ಅನ್ಸ್ತಿ ಮಾಡ್ಬಿಡಣ, ಹೆಂಗಿರುತ್ತೆ, ಯಾವ ತರ ಇರ್ಬೋದು ಅಂತ ಅನಿಸ್ತಿತ್ತು. ಅದೇ ಶಶಿ ಸರ್ ಹೇಳಿದ್ರು, ಒಂದ್ಸತಿ ಟ್ರೈ ಮಾಡು, ನೀನೇ ಮಾಡ್ಬೋದಲ್ಲ ಅಂತ. ನಮ್ಮ ಅಣ್ಣನೂ ಅಂದ, ಮಾಡು ನೀನು, ಯಾಕೆ ನಿನ್ ಕೈಲಿ ಯಾಕಾಗಲ್ಲ, ನಿಂಗೆ ಎಲ್ಲ ಗೊತ್ತಲ್ಲ, ಆಲ್ಮೋಸ್ಟ್ ಆಗಿ ಗೊತ್ತಿರೋಷ್ಟು ಮಾಡು, ನೋಡೋಣ, ಟ್ರೈ ಮಾಡು ಅಂತ ಅಂದ. ಮಾಡಿದ್ವಿ, ಅರೆ ಓಕೆ. ಸೊ ಇನ್ನು ನೀವು ಡೈರೆಕ್ಟ್ ಮಾಡ್ಬೇಕು, ಡೈರೆಕ್ಟ್ ಮಾಡ್ಬೇಕಂತ ಇದ್ದೀರಾ? ಹೌದು, ಇದೆ ಮಾಡ್ಬೇಕಂತ ತುಂಬಾ ಇದೆ. ಪ್ರೊಡ್ಯೂಸರ್
ಪ್ರೊಡ್ಯೂಸರ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ರೆ, ಆಕ್ಟರ್ಸ್ ಚೆನ್ನಾಗಿ ಸಿಕ್ಕಿದ್ರೆ ಖಂಡಿತ ನೀವು ಮಾಡ್ತೀರಾ. ನಿಮ್ದು ಕರೆಂಟ್ ಪ್ರಾಜೆಕ್ಟ್ಸ್ ಯಾವ್ದೆಲ್ಲ ಇವಾಗ ನಡೀತಾ ಇದೆ? ಇವಾಗ ಅದೇ ನಾನು ಹೇಳಿದ್ರೆ ಇವಾಗ ಜಸ್ಟ್ ಯಾವುದು ಇಲ್ಲ, ಸ್ಟಾಪ್ ಮಾಡಿದ್ವಿ. ಇವಾಗ ಒಂದು ಚಿಕ್ಕ ಬ್ರೇಕ್ ಅಲ್ಲಿ ಇದ್ದೀರಾ? ಬ್ರೇಕ್ ಅಲ್ಲಿ ಇದ್ದೀನಿ ಸದ್ಯಕ್ಕೆ, ನೋಡ್ಬೇಕು. ಮುಂದೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕರೆ ಖಂಡಿತ ಮಾಡ್ತೀರಾ ನೀವು? ಗ್ಯಾರಂಟಿ ಮಾಡ್ತೀನಿ. ಓಕೆ, ಸೊ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ, ಇವಾಗ ನಿಮ್ಮದೊಂದು ಗುಡ್ ಹ್ಯಾಬಿಟ್, ನಂದಿದೊಂದು ಗುಡ್ ಕ್ವಾಲಿಟಿ ಆ ಥರ ಹೇಳೋದಾದರೆ ಏನು? ಅದೇ ಡ್ಯಾನ್ಸ್ ಮಾಡೋದು ಮತ್ತೆ ಸ್ಟಂಟ್ ಮಾಡೋದೇ ಗುಡ್ ಹ್ಯಾಬಿಟ್. ಓಕೆ, ನೀವು ಸ್ಟಂಟ್ ಕೂಡ ಮಾಡ್ತೀರಾ? ಓಕೆ, ವೆರಿ ನೈಸ್. ಆಮೇಲೆ ನಿಮ್ಮದು ಬ್ಯಾಡ್ ಕ್ವಾಲಿಟಿ ಅಂದರೆ? ನಿದ್ದೆ ಜಾಸ್ತಿ ಮಾಡ್ತೀನಿ. ನಿದ್ದೆ ಜಾಸ್ತಿ ಮಾಡ್ತೀರಾ? ಓಕೆ, ಅದು ಎಷ್ಟು ದಿನ ಮಾಡ್ತೀರಾ, ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ? ಅಂದರೆ ನಾನು ಇವಾಗ ಮಧ್ಯಾಹ್ನ ಏನಾದರೂ ಸುಸ್ತಾಗಿತ್ತು ಅಂದ್ಕೊಳ್ಳಿ, ಕೆಲವರು 2 hours 3 hours ಕೇಳ್ಬಿಡ್ತಾರೆ, ಸಿಕ್ಸ್ 7 hours ಮರಿಲೇಬೇಕು. ಅದು ಒಂದು ಹ್ಯಾಬಿಟ್ ಇದೆ, ಅಂದರೆ ಬೆಡ್ ಮೇಲೆ ಮಲಗಿಬಿಟ್ರೆ ಅದೊಂದಿದೆ. ನಿದ್ದೆ 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 ಚೆನ್ನಾಗಿ ಮಾಡ್ಬೇಕು, ಇಲ್ಲ ಒಂಥರ ತಲೆ ಎಲ್ಲ ನೋವಾಗುತ್ತೆ. ಅದು ಬ್ಯಾಡ್ ಹ್ಯಾಬಿಟ್, ಅದನ್ನು ಕಂಟ್ರೋಲ್ ಇವಾಗ ಮಾಡ್ತಿದ್ದೀನಿ. ಓಕೆ ಓಕೆ, ಅದೊಂದಿದೆ. ಸೊ ಇಷ್ಟು ನಿದ್ದೆ ಚೆನ್ನಾಗಿ ಮಾಡ್ತೀರಾ, ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ಕಾಣ್ತೀರಾ ಅನ್ಕೋತೀನಿ. ಸೊ ನಿಮ್ಮದು ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀರಾ, ಸೊ ಏನು ಯಾವ ಥರ ಟಿಪ್ಸ್ ಯೂಸ್ ಮಾಡ್ತೀರಾ ನೀವು ಇಷ್ಟೊಂದು ಗಾರ್ಜಿಯಸ್ ಆಗಿ ಕಾಣಕ್ಕೆ? ಯಾವುದು ಮಾಡಲ್ಲ, ಯಾವುದು ಮಾಡಲ್ಲ, ನ್ಯಾಚುರಲ್ ಬ್ಯೂಟಿ. ನ್ಯಾಚುರಲ್, ಹೌದು. ಏನು ಯೂಸ್ ಮಾಡಲ್ಲ, ಏನು ಯೂಸ್ ಮಾಡಲ್ಲ, ಸಂತೂರ್ ಸೋಪ್ ಯೂಸ್ ಮಾಡ್ತೀರಾ? ಓಕೆ ಓಕೆ, ನೀವು ಸಂತೂರ್ ಸೋಪ್ ಯೂಸ್ ಮಾಡ್ತೀರಾ? ಓಕೆ. ಸೊ ಸಿಂಧು ಅವರೇ, ನೀವು ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನು ಮಾಡ್ತೀರಾ ಲೈಫಲ್ಲಿ? ಬ್ಯೂಟಿಷಿಯನ್ ಆಗೋಣ ಅನ್ಕೊಂಡಿದ್ದೀನಿ. ಬ್ಯೂಟಿಷಿಯನ್ ಆಗಬೇಕು ಅನ್ನೋ ಹಂಬಲ ಇದೆ ನಿಮಗೆ? ಓಕೆ, ಸೊ ನೀವು ಹೇಳಿದ್ರ ನೀವು ಸೀರಿಯಲ್ಸ್ ಅಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀರಿ ಅಂತ, ಸೊ ಯಾವ ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀರಾ ನೀವು? ಸುಮಾರು ಸೀರಿಯಲಲ್ಲಿ ಮಾಡಿದ್ದೀನಿ. ಓಕೆ, ಫಸ್ಟ್ ಬಂದುಬಿಟ್ಟು ಫ್ಯಾಮಿಲಿ ನಂಬರ್ 1 ಅಂತ. ಓಕೆ, ಅಲ್ಲಿಂದ ನಿಮ್ಮದು ಕೆರಿಯರ್ ಸ್ಟಾರ್ಟ್ ಆಯಿತು ಸೀರಿಯಲಲ್ಲಿ? ಓಕೆ, ಹಾಂ ಹೇಳಿ. ಅದಾದಮೇಲೆ ಮಂಗಳೂರು ಹುಡುಗಿ, ತ್ರಿವೇಣಿ ಸಂಗಮ, ಓಕೆ, ಮತ್ತು ಅಮೃತ ವರ್ಷಿಣಿ, ಓಕೆ, ರೀಸೆಂಟಾಗಿ ಪಾಪ ಪಾಂಡು. ಓಕೆ, ಸುಮಾರು ಮಾಡಿದ್ದೀರಿ. ಸುಮಾರು ಮಾಡಿದ್ದೀರಾ. ಸೊ ಬೇರೆ ಆ್ಯಕ್ಟರ್ಸ್ ಜೊತೆ ಎಲ್ಲ ವರ್ಕ್ ಮಾಡಿದ್ದೀರಾ, ಹೇಗೆ ಅನ್ನಿಸ್ತು ನಿಮಗೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದಾಗ? ಖುಷಿ ಆಯಿತು. ಖುಷಿ ಆಯಿತು, ಬೇಸರ ಏನೂ ಆಗಿಲ್ಲ ಸಂದರ್ಭದಲ್ಲಿ? ಇಲ್ಲ, ಹಂಗೇನಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ಬಿಟ್ಟು ಬರ್ತೀವಿ ಅಷ್ಟೇ. ಓಕೆ, ಸೊ ನೀವು ಶಾರ್ಟ್ ಮೂವಿ ಕೂಡ ಮಾಡಿದ್ದೀರಲ್ವಾ, ಸೊ ನಿಮಗೆ ಏನಾದರೂ ಅವಾರ್ಡ್ಸ್ ಏನಾದರೂ ಬಂದ ಶಾರ್ಟ್ ಮೂವಿಗೆ? ಆ್ಯಕ್ಚುಲಿ ಒಂದು ಸೆಲೆಕ್ಟ್ ಆಗಿತ್ತು ಅವಾರ್ಡ್ಗೆ. ಓಕೆ, ಆದರೆ ನಮ್ಮ ಕೈಲಿ ಹೋಗಕ್ಕಾಗಲಿಲ್ಲ, ಯಾಕಂದ್ರೆ ನೈಟ್ 9 o'clock ಕಾಲ್ ಬಂದಿತ್ತು ಮುಂಬೈಗೆ ಹೋಗ್ಬೇಕು ಅಂತ, ಆದ್ರೆ ಆಗ್ಲಿಲ್ಲ, ಅದಕ್ಕೆ ನಾವು ಹೋಗಕ್ಕಾಗ್ಲಿಲ್ಲ. ಅಲ್ಲಿ ಹೋಗಿದ್ರೆ ಒಂದು ಪ್ರಾಜೆಕ್ಟ್ ಕೊಡ್ತಾರೆ, ಅಲ್ಲಿ ಒಂದು ಕಾನ್ಸೆಪ್ಟ್ ಕೊಡ್ತೀವಿ ಮಾಡಿ ಅಂತ ಅಂದಿದ್ರು, ಮಾಡಿದ್ರೆ ಬರ್ಬೋದಿತ್ತು ಐ ಥಿಂಕ್. ಸೆಲೆಕ್ಟ್ ಆಗಿತ್ತು, ಸೆಲೆಕ್ಟ್ ಆಗಿತ್ತು. ಓಕೆ, ಬಟ್ ನೀವು ಹೋಗಕ್ಕಾಗಿಲ್ಲ, ಸೊ ಹಾಗಾಗಿ ನಿಮ್ಗೆ ಅವಾರ್ಡ್ಸ್ ಸದ್ಯಕ್ಕೆ ಏನು ಬಂದಿಲ್ಲ. ಓಕೆ, ಸೊ ನೀವು ಇವಾಗ ಲೈಕ್ ಏನಾದರೂ ಒಂದು ವಿಷಯಕ್ಕೆ ತುಂಬ ಬೇಸರ ಆಗುತ್ತೆ ಅಥವಾ ಜಾಸ್ತಿ ಎಮೋಷ್ನಲ್ ಆಗ್ತೀನಿ ಅಂತ ಹೇಳಿದರೆ ಯಾವ ಥರ ಮ್ಯಾಟರ್ಗೆ ಆಗ್ತೀರಾ ನೀವು? ಆ್ಯಕ್ಚುಲಿ ಒಂದು ಹೇಳ್ತೀನಿ, ಓಕೆ, ನಮ್ಮ ಟೀಮ್ ಇತ್ತಲ್ಲ ಶಾರ್ಟ್ ಮೂವಿ ಟೀಮ್, ನಮ್ಮ ಬ್ರದರ್ ಅವ್ರ ಫ್ರೆಂಡ್ ಅವರು ಶಾರ್ಟ್ ಮೂವಿಲಿ ಮಾಡ್ತಿದ್ರು, ಅವರು 1-2 months ಬ್ಯಾಕ್ ಎಕ್ಸ್ಪೈರ್ ಆದರು. ಆ ಥರ ವಿಷಯಗಳಲ್ಲಿ ತುಂಬ ಇದಾಗ, ತುಂಬ ಎಮೋಷ್ನಲ್ ಆಗ್ತಿದೆ. ಹೌದು. ಸೊ ನೀವು ಕೊನೆಯದಾಗಿ ಅತ್ತಿದ್ದು ಕೂಡ